हेल्ता है 4,203 जन के सोंकितर अंत कोरोना सोंक बंद महाराष्ट्र 4,203 4,203 जन लेट्स मूव दिस आ भाग सावी संख्य तोरस्ता 223 इन महाराष्ट्र सावी संख्य ऐश्यदा अति दोड्ड रीति स्लम जगह धारावी जग अल्ली कंट्रोल बहुत कष्ट आगे और मुंबर दिवस दुड मटदा जन गुम सेर नोड़ी लेट्स आशा भवन इटकोण अस्े बट कष्ट आगे पैस्थिति गंभीरते अंत अनौंस सो 523 सामने संख्य गुणमुखर 507 मंदी गुणमुखर कंपेर मे यसेंटेजू इला नोड़को बट कष्ट बे बेगे सो 4,203 इन महाराष्ट्र दृश्यवली मुद्दा लेट्स मूव ऑन एरने प्लेसली मत अदे भाग के ना होगे होगु अब राष्ट्र राजधानी नवदेहली दिल्ली कते ऐन कैद्रे कते जास्ती आयता 2,003 इू देहलिया कोरोना सोंकितर लेक्क 2,003 जन लेट्स मूव दिस आ भाग की सामने संख्य तरता सामीन संख्य हेल्ता है 45 अंत 45 मंदी देहलियल सवनपे गुणमुखर आ भाग आगे 290 इू देहलिया क्षण ऐाचार कोरोना संबंध 2,003 जन महाराष्ट्र आयतु देहली आयतु लेट्स मोहन मगदों राज्य को हिवी के दिन मुंचे तमिलनाडु बैंक मतलब हमें गुजरात बैठे मतलब गुजरात अल तुम दुड डिफरेंस गुजरात मध्यप्रदेश राजस्थान तमिलनाडु क्षण के बट स्टिल स्वल्प वेरिएशन 1,851 1,851 जन गुजरात सोंकितर इट्स नो आ सोंकितर जगह सामने संख्य बरता है सामने संख्य हेल्ता है गुजरात 67 67 मंदी सवनपे गुजरात जन गुणमुखर आगे 106 मंदी गुणमुखर आगे गुणमुखर गुजरात 1,851 106 मंदी गुणमुखर आगे गुजरात याक गुजरात कण्डी नोड़ती अब नरेंद्र मोदी अथवा केंद्र गृह सचिव जगह लेगा पवर जग अंत सोने प्लेस अब गुजरात ऐाचार इटे गुजरात आदमे नेर बर्ती ना मध्यप्रदेश के स्वल्प स्लैटली डिफरेन्स गुजरात मध्यप्रदेश क्यालक्युलेशन कूड़ा 1,485 मध्यप्रदेश सोंकितर संख्य सामने संख्य हेगि 74 इन मध्यप्रदेश कोरोना तुत्तागि सावनप्पिरोर संख्य मतलब गुणमुखर आगतिरोर संख्य हेल्ता है ಈ ಕ್ಷಣಕ್ಕೆ 127 ಅಂತ 127 ಇದು ಮಧ್ಯಪ್ರದೇಶದಲ್ಲಿ ಕರೋನಾಗೆ ಸಾವನಪ್ಪಿರೋರ ಸಂಖ್ಯೆ ಓವರ್ ಆಲ್ 1485 1,485 ಅದು 4ನೇ ಪ್ಲೇಸ್ ಗುಜರಾತ್ ಆದಮೇಲೆ ಮಧ್ಯಪ್ರದೇಶ ನಾನಾಗ್ಲೇ ಹೇಳಿದ ಹಾಗೆ ಸ್ಲೈಟ್ ಡಿಫರೆನ್ಸ್ ಲೆಟ್ಸ್ ಮೂವ್ ಆನ್ ಮುಂದಿನ ರಾಜ್ಯ ಅದು ರಾಜಸ್ಥಾನ ರಾಜಸ್ಥಾನದಲ್ಲಿ 1,478 1,478 ಇದು ಕರೋನಾ ಸೋಂಕಿತರ संख्य क्षण के मतलब सामने संख्य राजस्थान 14 इन राजस्थान सामने संख्य गुणमुखर आगे राजस्थान 183 इन राजस्थान गुणमुखर आगे आ मूरू भाग नो गुजरात आगे मध्यप्रदेश आगे अथवा राजस्थान आगे सोंकितर अलल्ले 50-60 प्लस आर माइनस गुणमुखर आगे अलल ಮತ್ತು ಸಾವುಗಳಪಡುತ್ತಿರೋರು ಕೂಡ ಅಲ್ಲಲ್ಲೇ ಇದೆ ಹಾಗೆ ನೋಡಕೋದ್ರೆ ಸೋ ಹಾಗಾಗಿ ಆ ಭಾಗದಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಂಕಿತರ ಆಗಬಾರದು ಮುಂದಿನ ದಿನದಲ್ಲಿ ಮತ್ತು ಗುಣಮುಖರು ಜಾಸ್ತಿ ಆಗಬೇಕು ಹಾಗಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಓವರ್ ಆಲ್ ಕಡಿಮೆ ಆಗೋಕೆ ಸಾಧ್ಯ ಲೆಟ್ಸ್ ಮೂವ್ ಆನ್ ಅದಾದ್ಮೇಲೆ ಮುಂದಿನ ರಾಜ್ಯ ಯಾಕೋ ಇತ್ತೀಚೆಗೆ ಭಯಂಕರ ಕಂಟ್ರೋಲ್ ಮಾಡಿದಂಗ ಕಾಣಿಸ್ತಿದ್ಯಪ್ಪ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಈ ರಾಜ್ಯ ಅದು ತಮಿಳುನಾಡು ಕೇರಳ ಮತ್ತು ತಮಿಳುನಾಡು ಇತ್ತೀಚೆಗೆ ನಮಗೆ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲಿಂಗ್ ಸ್ಟೇಟ್ ತರ ಕಾಣಿಸ್ತಾ ಇದೆ ಅದು 1,477 1,477 ಇದು ತಮಿಳುನಾಡಲ್ಲಿ ಇದರಲ್ಲಿ ಶೇಕಡಾ 80% 75% ತಬ್ಲಿಗಿ ಜಮಾತೆ ಆಗೋಯ್ತು
ಅದಿಲ್ಲಂದಿದ್ರೆ ಈ ಸ್ಟೇಟ್ ತುಂಬಾ ಸೇಫ್ ಆಗಿರುತ್ತೆ ಅಂತ ನೋಡಕೋದ್ರೆ ಬಟ್ ಸ್ಟಿಲ್ ಏನು ಮಾಡಕಾಗಲ್ಲ ಪೋಸ್ಟ್ ಮಾರ್ಟಮ್ ಏನಿದ್ರು ಪೋಸ್ಟ್ ಮಾರ್ಟಮ್ ಸೋ ಹಾಗಾಗಿ 1477 ನೆಕ್ ಟು ನೆಕ್ ಈ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ ಮತ್ತೆ ತಮಿಳುನಾಡು ಅಲ್ಲಲ್ಲೇ ಇದ್ದಾರೆ ಎಲ್ಲರೂ ಕೂಡ ಅಲ್ಲ ಸಾರ್ ಮೈನಸ್ 20 30 11 ಅಂತ ಕಡಿಮೆ ಇದ್ದಾರೆ ಅಂತ ನೋಡಕೋದ್ರೆ ಸೋ ಹಾಗಾಗಿ ಇದು ತಮಿಳುನಾಡಿನ ಸಂಖ್ಯೆ ಇಷ್ಟು ಮತ್ತೆ ಅಲ್ಲಿ ಸಾವಿನ ಸಂಖ್ಯೆ 15 15 ಎಲ್ಲ ಇಷ್ಟು ನಾಲ್ಕು ಸ್ಟೇಟ್ ದು ಹಂಗಂಗೆ ಇದ್ದಾರೆ ನೋಡಿ ಅಬ್ಸರ್ವ್ ಮಾಡಿ ನೀವು ಓವರ್ ಆಲ್ ಯೋಚನೆ ಮಾಡಿದ್ರೆ ಸೋ 15 ಸಾವಿನ ಸಂಖ್ಯೆ ಮತ್ತೆ ಗುಣಮುಖರ ಆಗ್ತಿರೋರು 411 ಮಂದಿ 411 ಇದು ತಮಿಳುನಾಡಲ್ಲಿ ಗುಣಮುಖರ ಆಗ್ತಿರುವಂತ ಸಂಖ್ಯೆ ಓವರ್ ಆಲ್ 1477 ತಮಿಳುನಾಡಿನ ದೃಶ್ಯಾವಳಿಗಳನ್ನು ಮತ್ತು ಅಲ್ಲಿನ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸಿದ್ದೀನಿ ನಾನು ಇದು ಭಾರತದ ಕಥೆ ಆಯ್ತು ಕರ್ನಾಟಕ ಆಯ್ತು ಮತ್ತೆ ಅದರ ಬೇರೆ ಬೇರೆ ಜಿಲ್ಲೆಗಳಾಯ್ತು ಭಾರತ ಆಯ್ತು ಮತ್ತು ಟಾಪ್ ಇರುವಂತ ರಾಜ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟೆ ಹರೀಶ್ ನಾಗರಾಜು ರಾಷ್ಟ್ರ ಅಂದ್ರೆ ಇಡೀ ಜಾಗತಿಕವಾಗಿ ಕಾಡ್ತಾ ಇದೆಯಲ್ಲ ಬೇರೆ ಬೇರೆ ದೇಶಗಳ ಕಥೆ ಏನು ಇವತ್ತು ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡಬೇಡಿ ಮುಂದಿನ ಭಾಗವನ್ನ ಅದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾಕಾಯ್ತು ಏನಾಯ್ತು ಇವತ್ತು ಏನೇನು ಆಗೋಯ್ತು ಅಂತ ಅದರ ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಎಲ್ಲೂ ಹೋಗಬೇಡಿ ಚಿಕ್ಕ ಬ್ರೇಕ್ ಕಾಯ್ತು ವೆಲ್ಕಮ್ ಬ್ಯಾಕ್ ನೀವು ಕಾಯ್ತಾ ಇರ್ತೀರಾ ಇಡೀ ವಿಶ್ವದಲ್ಲಿ ಏನಾಯ್ತು ಇವತ್ತು ಅಂತ ಕರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ಇಡೀ ವಿಶ್ವದ ಬಗ್ಗೆ ಈಗ ನಿಮಗೆ ಹೇಳಕ್ಕೆ ಶುರು ಮಾಡ್ತೀನಿ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ನೋಡೋಣ ವಿಶ್ವದಲ್ಲಿ 25 ಲಕ್ಷ ಗಡಿ ಸಮೀಪಿಸ್ತಾ ಇದೆ ಸೋಂಕು 165,000 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಇಡೀ ವಿಶ್ವದಲ್ಲಿ 25 ಲಕ್ಷ ಗಡಿ ಬಂತು ಸೋಂಕಿತರ ಸಂಖ್ಯೆ ಸಾವಿನ ಸಂಖ್ಯೆ 165,000 ಕ್ಕೂ ಹೆಚ್ಚಾಯಿತು ಅದರಲ್ಲೂ ಅಮೆರಿಕಾದಲ್ಲಿ 40,000 ದಾಟ್ತು ಸಾವಿನ ಸಂಖ್ಯೆ ಬ್ರೇಕಿಂಗ್ ನ್ಯೂಸ್ ಇದೀಗ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಆಗಿದ್ರೆ ವಿಶ್ವದ ಕಥೆ ಏನು ಅದನ್ನು ಕೂಡ ಒಮ್ಮೆ ತೋರಿಸ್ಬಿಡ್ತೀನಿ ನಿಮಗೆ ವರ್ಲ್ಡ್ ಕೌಂಟ್ ಏನು ಹೇಳುತ್ತೆ ಈ ಕರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ಇಡೀ ಪ್ರಪಂಚದ ಕೌಂಟ್ ಹೇಳುತ್ತೆ ಇವತ್ತು ಎಕ್ಸಾಕ್ಟ್ಲಿ ಫಿಗರ್ಸ್ ಈ ಕ್ಷಣಕ್ಕೆ ಈ 1 ನಿಮಿಷ ಅಥವಾ 2 ನಿಮಿಷ 120 ಸೆಕೆಂಡ್ ಇಂದ ಅಪ್ಡೇಟ್ ಆಗಿರೋದು 24,650 ಇದು ಲೆಕ್ಕ ಹತ್ತತ್ರ 24 ವರೆ ಬಂತು ಇನ್ನು ಸ್ವಲ್ಪ ಹೊತ್ತಾದ್ರೆ 25 ಬಂದ್ಬಿಡ್ತೀವಿ ನಾವು ಅಯ್ಯೋ ಅನಿಸ್ತಾ ಇದೆ ಇದು 24,24,650 ಜನ ಸಾವಿನ ಸಂಖ್ಯೆ 166,051 ಮಂದಿ ಇಡೀ ಪ್ರಪಂಚದಲ್ಲಿ ಸಾವನ್ನಪ್ಪಿದ್ದಾರೆ ಇದರ ಬಹುಪಾಲು ಯಾರಿಗೋಗುತ್ತೆ 1 2 3 4 ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಕೆಲವೇ ಕ್ಷಣದಲ್ಲಿ ಯಾರು ಗುಣಮುಖರ ಆಗ್ತಿಲ್ವಾ ಅಂದ್ರೆ ಅವರು ಆಗ್ತಿದ್ದಾರೆ 636,159 ಜನ ಗುಣಮುಖರಾಗಿ ಪ್ರಪಂಚದಲ್ಲಿ ಹೊರಗೆ ಬರ್ತಿದ್ದಾರೆ ಓವರ್ ಆಲ್ 24,24,650 ಇದು ವರ್ಲ್ಡ್ ಕೌಂಟ್ ಅಲ್ಲಿ ನಾನು ನಿಮಗೆ ಕೊಡ್ತಿರುವಂತಹ ಮಾಹಿತಿ ಸೊ ಹಾಗಿದ್ರೆ ಫಸ್ಟ್ ಯಾರು ಕರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪ್ರತಿದಿನವೂ ಅವರೇ ಇವತ್ತು ಅವರೇ ಒನ್ ಅಂಡ್ ಓನ್ಲಿ ಅಮೆರಿಕ ನಂಬರ್ 1 ಪ್ಲೇಸ್ ಯುಎಸ್ಎ ಹಾಗಾದ್ರೆ ಅಮೆರಿಕಾದಲ್ಲಿ ಈ ಕ್ಷಣದ ಏನೇನು ಬೆಳವಣಿಗೆ ನಡೀತಾ ಇದೆ ಕಂಟ್ರೋಲಿಂಗ್ ಏನೋ ಮಾಡಬೇಕು ನಿಜ ಬಟ್ ಆಗ್ತಿಲ್ವೇ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರು ಈ ಕ್ಷಣದ ಸೋಂಕಿತರ ಸಂಖ್ಯೆ 764,270 ಅಮೆರಿಕ ಒಂದರಲ್ಲೇ ಈ ಪರಿಪ್ರಮಾಣದಲ್ಲಿ ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ಒಂದು 5 ನಿಮಿಷ ಒಂದು 300-400 ಸೆಕೆಂಡ್ ಬಿಟ್ಟು ಮತ್ತೆ ಕೌಂಟ್ ನೋಡಿ ಟಕ್ಕನ್ ಚೇಂಜ್ ಆಗ್ಬಿಡುತ್ತೆ ಸೊ ಈ ಕ್ಷಣದ ಅಪ್ಡೇಟ್ ಇದು 764,270 ಇದು ಅಮೆರಿಕದ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಪ್ರತಿದಿನ ಏನು 4,500 ಜಾಸ್ತಿ ಆಗ್ಬಿಟ್ರೆ ಅಂತ ಅನಿಸ್ತದೆ ನಾನು 36,000-37,000 ಹೇಳ್ತಿದ್ದೆ ಇವತ್ತಾಗಲೇ ಜಾಸ್ತಿ ಆಗಿದೆ 40,565 ಓ ಮೈ ಗುಡ್ನೆಸ್ ಇದು ಅಮೆರಿಕದ ಪರಿಸ್ಥಿತಿ ಈ ಕ್ಷಣಕ್ಕೆ ಗೊತ್ತಿಲ್ಲ ಭಗವಂತ ದೊಡ್ಡ ಮನಸ್ಸು ಮಾಡಿ ಕಂಟ್ರೋಲ್ ಮಾಡಬೇಕಷ್ಟೇ ಗುಣಮುಖರಾಗ್ತಿರೋರು 71,012 ಮಂದಿ ಅಮೆರಿಕಾದಲ್ಲಿ ಗುಣಮುಖರಾಗ್ತಿದ್ದಾರೆ ಅಡ್ವಾನ್ಸ್ ಕಂಟ್ರೀಸು ಎಲ್ಲ ಇದೆ ಜನಸಂಖ್ಯೆ ಒಂದು 38 ಕೋಟಿ ಆ ಪರಿಪ್ರಮಾಣಕ್ಕೆ ಈ ಮಟ್ಟಕ್ಕೆ ಹಿಂಗೆ ಆಗ್ತಿದೆಯಲ್ಲ ಹೆಂಗಪ್ಪ ಇದು ಅಂತ ಅನಿಸ್ಬಿಡೋದು ಅದಕ್ಕೆ ಭಾರತದಲ್ಲಿ ನಾವು ಪ್ಲೀಸ್ ಪ್ಲೀಸ್ ಅಂತ ಯಾಕೆ ಎಲ್ಲರೂ ಹೊಯ್ಕೋತಾ ಇರೋದು ಬಡ್ಕೋತಾ ಇರೋದು ಹೇಳ್ತಾ ಇರೋದು ದಯವಿಟ್ಟು ಕೇಳಿದ್ದ ರಿಕ್ವೆಸ್ಟ್ ಮಾಡ್ಕೋತಿರೋದೇನಪ್ಪ ಅಂದರೆ ಅದಕ್ಕೆ ಮನೇಲಿರಿ ಪ್ಲೀಸ್ ಪ್ಲೀಸ್ ಅಂತಿದ್ರು ಲೆಟ್ಸ್ ಒನ್ ಅಮೆರಿಕ ಆದಮೇಲೆ ಕೊರೋನಾ ವರ್ಲ್ಡ್ ರೌಂಡ್ ಅಪ್ ಹೇಳ್ತಾ ಇದೆ ನಂಬರ್ 2 ಪ್ಲೇಸ್ನಲ್ಲಿದೆ ಅದು ಸ್ಪೇನ್ ಸ್ಪೇನ್ ಎಷ್ಟು ಯಾವಾಗಲೂ ಆಗೋಯ್ತು ಇಟಲಿಯನ್ನ ಮೂರ್ಸಿ ಇವರು ಎರಡನೇ ಪ್ಲೇಸ್ ಬಂದ್ಬಿಟ್ರು ಸ್ಪೈನ್ ಅವರು ಸೊ ಸ್ಪೈನ್ನಲ್ಲಿ ಇವತ್ತಿನ ಲೆಕ್ಕಾಚಾರ ಈ ಕ್ಷಣದ ಲೆಕ್ಕಾಚಾರ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಮೆರಿಕ ಆದ್ಮೇಲೆ ಸ್ಪೇನ್ ಜಾಸ್ತಿ ಆಯಿತು ನೆನ್ನೆ 2 ಲಕ್ಷ ದಾಟಿರಲಿಲ್ಲ ಇವತ್ತಾಗಲೇ ಬಂದ್ಬಿಟ್ರು 210
ಇದು ಸ್ಪೇನ್ನಲ್ಲಿ ಸೋಂಕಿತರ ಸಂಖ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ 200210 ಇದು ಸ್ಪೇನ್ನ ಸೋಂಕಿತರ ಲೆಕ್ಕಾಚಾರ ಸ್ಮೋಲೆಸ್ ಅಲ್ಲಿನ ಸಾವಿನ ಲೆಕ್ಕಾಚಾರ ಸಸ್ಯತ 26852 ಇದು ಸ್ಪೇನ್ನಲ್ಲಿ ಕರೋನಾಗೆ ತುತ್ತಾಗಿ ಅಂದ್ರೆ ಸಾವನ್ನಪ್ಪಿರೋರ ಸಂಖ್ಯೆ 26852 ಸ್ಮೋಲೆಸ್ ದಿಸ್ ಇನ್ನು ಗುಣಮುಖರಾಗಿ ಹೊರಗೆ ಬರ್ತಾ ಇರೋರು 80587 ಬಾ ಅಂದ್ರೆ 40% ಆ ಪರಿಪ್ರಮಾಣದಲ್ಲಿ ಇದು ಕಂಪೇರ್ ಮಾಡಿದ್ರೆ ಸೋ ಹಾಗಾಗಿ 80000 ಜನ 80500 ಜನ ಅಲ್ಲಿ ಗುಣಮುಖರಾಗಿ ಹೊರಗೆ ಬರ್ತಿದ್ದಾರೆ ಇದು ಸ್ಪೇನ್ ನ ಓವರ್ಆಲ್ ಪಿಕ್ಚರ್ ನ ನಾನು ನಿಮಗೆ ಹೇಳ್ತಿದ್ದೀನಿ ಇನ್ನು ನೆಕ್ಸ್ಟ್ ಕೊರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ಇಟಲಿ ಹೇಳಲೇಬೇಕಲ್ಲ ಚೀನಾ ಹೇಳಲೇಬೇಕಲ್ಲ ಆಫ್ ಕೋರ್ಸ್ ಭಾರತ ಈಗಾಗಲೇ ನಿಮಗೆ ಹೇಳ್ತಿದ್ದೀವಿ ಆ ಎಲ್ಲವನ್ನೂ ಕೂಡ ನಿಮಗೆ ಹೇಳ್ತೀನಿ ಬಿಫೋರ್ ದಟ್ ಇನ್ನು ಸ್ಮಾಲ್ ಬ್ರೇಕ್ ತಗೊಂಡ್ಬಿಡ್ತೀನಿ ಎಲ್ಲ ಹೋಗ್ಬಿಡಿ ಅಕಬಾಕ ಕೊರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ಇನ್ನು ಎರಡು ದೇಶಗಳಿದೆ ಬೇಗ ಬೇಗ ನಿಮ್ಮ ಮುಂದೆ ಇಟ್ಬಿಡ್ತೀನಿ ನಾನು ಲೆಟ್ಸ್ ಮೂವ್ ಆನ್ ಇನ್ನು ಎರಡು ರಾಷ್ಟ್ರಗಳು ಯಾವುದಪ್ಪ ಅಂದ್ರೆ ನಂಬರ್ 3 ಪ್ಲೇಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅದು ಇಟಲಿ ಎಷ್ಟೆಲ್ಲ ವೈದ್ಯಕೀಯವಾಗಿ ಸಲಕರಣೆಗಳನ್ನು ಇಟ್ಕೊಂಡ್ರು ಅವರು ಅಡ್ವಾನ್ಸ್ ದೇಶ ಅದು ಬಟ್ ಈಗೆಷ್ಟು ಒದ್ದಾಡ್ತಿದ್ದಾರೆ ಇಟಲಿಯ ಪರಿಸ್ಥಿತಿ ಏನು ಅಂದ್ರೆ 178975 ಇಟಲಿಯ ಸೋಂಕಿತರ ಸಂಖ್ಯೆ ಲೆಟ್ಸ್ ಮೂವ್ ದಿಸ್ ಹಾಗಾದ್ರೆ ಸಾವಿನ ಸಂಖ್ಯೆ ಎಷ್ಟಿದೆ 23660 ಮಂದಿ ಸಾವನ್ನಪ್ಪಿದ್ದಾರೆ ಇಟಲಿಯಲ್ಲಿ ಅದನ್ನು ಬಿಟ್ಟರೆ ಗುಣಮುಖರಾಗ್ತಿರೋರು ಆ ದೇಶದಲ್ಲಿ 47055 ಜನ ಇಟಲಿಯಲ್ಲಿ ಗುಣಮುಖರಾಗಿ ಹೊರಗೆ ಬರ್ತಿದ್ದಾರೆ ಓವರ್ ಆಲ್ 178975 ಮಂದಿ ಇದು ಇಟಲಿ ಆದರೆ ಲೆಟ್ಸ್ ಮೂವ್ ಆನ್ ನಾಲ್ಕನೇ ರಾಷ್ಟ್ರ ಅದು ಕೊರೋನಾ ವರ್ಲ್ಡ್ ರೌಂಡ್ ಅಪ್ ಹೇಳ್ತಾ ಇದೆ ಅದು ಫ್ರಾನ್ಸ್ ನಾಲ್ಕನೇ ಪ್ಲೇಸ್ ಅಲ್ಲಿದೆ ಹಾಗಾದ್ರೆ ಫ್ರಾನ್ಸ್ ನ ಪರಿಸ್ಥಿತಿ ಏನು ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಲೆಟ್ಸ್ ಸಿ ದ ಡೇಟಾ ಏನು ಹೇಳುತ್ತೆ ಫ್ರಾನ್ಸ್ ದು ಫ್ರಾನ್ಸ್ ನಲ್ಲಿ 152894 ಜನ ಕೊರೋನಾಗೆ ಸೋಂಕಿತರಾಗಿದ್ದಾರೆ ಮತ್ತು ಆ ರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ 1.5 ಲಕ್ಷಕ್ಕೆ 19718 ಮಂದಿ ಸಾವನ್ನಪ್ಪಿದ್ದಾರೆ ಫ್ರಾನ್ಸ್ ನಲ್ಲಿ ಗುಣಮುಖರಾಗ್ತಿರೋರು ಫ್ರಾನ್ಸ್ ನಲ್ಲಿ 36578 ಜನ ಫ್ರಾನ್ಸ್ ನಲ್ಲಿ ಗುಣಮುಖರಾಗ್ತಿದ್ದಾರೆ ಇದು ಪ್ರಪಂಚದಾದ್ಯಂತ ಟಾಪ್ 5 ಅಥವಾ ಟಾಪ್ 4 ಆ ರಾಷ್ಟ್ರಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಿಮಗೆ ಕೊಡುವಂತ ಪ್ರಯತ್ನ ಮಾಡಿದೆ ಸೊ ಹಾಗಾದ್ರೆ ಇಲ್ಲಿಗೆ ಕೊರೋನಾ ವರ್ಲ್ಡ್ ರೌಂಡ್ ಅಪ್ ನ ಮುಗಿಸ್ತಾ ಇದ್ದೀನಿ ಡೂ ರಿಮೆಂಬರ್ ಪ್ರತಿದಿನ ಸಂಜೆ 7 ಗಂಟೆಗೆ ಈ ಅರ್ಧ ಗಂಟೆ ಸುದ್ದಿ ನೋಡಿದ್ರೆ ಸಾಕು ಇಡೀ ಜಗತ್ತಲ್ಲಾಗುವಂತಹ ಕೊರೋನಾ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾನು ನಿಮಗೆ ಹೊತ್ತು ತರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು